ಇವತ್ತು ಡೇಟ್ ಬಂದ್ಬಿಟ್ಟು October 13 ಶುಕ್ರವಾರ. ಶುಕ್ರವಾರ ನಿಮಗೆ ಗೊತ್ತಿರೋ ಹಾಗೆ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇರುತ್ತೆ. ನಾವು ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ರೇಟ್ ತೊಗೊಂಡಿದ್ದೀನಿ. ಈಗ ಸಮಯ ಬಂದ್ಬಿಟ್ಟು 1:50 ಆಗಿದೆ. ಇಲ್ಲಿ ಬಾಟಮ್ ಕಾರ್ನರ್ ಅಲ್ಲಿ ನೋಡಬಹುದು ನೋಡಿ, ಕರೆಂಟ್ಲಿ ನಮಗೆ 2000 ಚಿಲ್ಲರ್ ಪ್ರಾಫಿಟ್ ನಡೀತಾ ಇದೆ. ನಾವು ಬೇಸಿಕಲಿ ಏನು ಮಾಡಿದ್ದೀವಿ ಅಂದರೆ, ಇವತ್ತು ಟ್ರೇಡ್ ಬಂದ್ಬಿಟ್ಟು ರೇಷಿಯೋ ಸ್ಪ್ರೆಡ್ ತೊಗೊಂಡಿದ್ದೀವಿ. ಓಕೆ, ನಿನ್ನೆ ನಾನು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ. ಪೊಸಿಷನಲ್ ಟ್ರೇಡ್ ಯಾವ ಥರ ತೊಗೊಂಡಿದ್ದೆ ಅಂದರೆ, ಮೇಲ್ಗಡೆ ಬಂದರೆ ಪ್ರಾಫಿಟ್ ಆಗೋ ಥರ ತೊಗೊಂಡಿದ್ದೆ. ಓಕೆ, ಆದರೆ ಇವತ್ತಿದೆಯಲ್ಲ ಮಾರ್ಕೆಟು ಕೆಳಗಡೆ ಓಪನ್ ಆಯಿತು. ಓಕೆ, ಕೆಳಗಡೆ ಓಪನ್ ಆದಮೇಲೆ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಸೊ ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ನನಗೇನು ಪ್ರಾಫಿಟ್ ಆಗ್ತಾ ಇದೆಯಲ್ಲ, ಅದು ಅಡ್ಜಸ್ಟ್ಮೆಂಟ್ ಇದ್ದಾನೆ ಪ್ರಾಫಿಟ್ ಆಗ್ತಿರೋದು. ಓಕೆ, ನೋಡಿ, ಕೊನೆಯಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ಲ, ಆವಾಗ ನಿಮಗೆ ನಾನು ಯಾವ ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ, ಇವತ್ತು ನಾನು ಇಂಟ್ರಾಡೇನಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಓಕೆ, ಅದನ್ನೆಲ್ಲ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಸಮಯ ಬಂದ್ಬಿಟ್ಟು 3:23 ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಮಗೆ 3800 ರಿಂದ 4000 ಪ್ರಾಫಿಟ್ ಆಗ್ತಾ ಇದೆ ಇವತ್ತು. ನೋಡಿ, ಎರಡು ಓಪನ್ ಪೊಸಿಷನ್ ಇದೆಯಲ್ಲ, ಇದನ್ನೇನು ನಾನು ಕ್ಲೋಸ್ ಮಾಡೋಕೆ ಹೋಗಲ್ಲ. ಏನಕ್ಕೆ ಅಂದರೆ, ಇದು ಆಫ್ಕೋರ್ಸ್ ಸೆಲ್ಡ್ ಲೆಗ್ 0 ಆಗ್ತಾಯಿದೆ, ಹಾಗೆ ಬೈ ಲೆಗ್ ಇದೆಯಲ್ಲ, ಇದು 78 ರಿಂದ 80 ರೂಪಾಯಿಗೆ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇದನ್ನೇನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಅಪ್ರಾಕ್ಸಿಮೇಟ್ಲಿ 4000 ರುಪೀಸ್ ಪ್ರಾಫಿಟ್ ಆಗ್ತಾ ಇದೆ. ನೋಡಿ, 4000 ರುಪೀಸ್ ಪ್ರಾಫಿಟ್ ಆಗ್ತಾ ಇದೆ. ಓಕೆ, ಈಗ ನಿನ್ನೆ ನಾನು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ. ಓಕೆ, ಆ ಪೊಸಿಷನಲ್ ಟ್ರೇಡ್ ಮೇಲೆ ನಾನು ಏನೇನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು, ಹಾಗೆ ಮಾರ್ಕೆಟ್ ಇವತ್ತು ತುಂಬ ವಾಲೆಟೈಲ್ ಆಗಿತ್ತಲ್ಲ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದೆ, ಅದನ್ನು ಚಾರ್ಟ್ ನೋಡಿಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೋಡಿ, ಇವತ್ತು ಹ್ಯೂಜ್ ಗ್ಯಾಪ್ ಡೌನ್ ಆಗಿತ್ತು. ಈ ಗ್ಯಾಪ್ ಡೌನ್ ಆಗೋದ ಕಾರಣ ಏನು ಅಂದರೆ, ನಿನ್ನೆ US ಮಾರ್ಕೆಟ್ ಇದೆಯಲ್ಲ, US ಮಾರ್ಕೆಟು 1-2% ಕಟ್ ಆಗಿತ್ತು. ಓಕೆ, ಹಾಗಾಗಿ ಅದು ನಮ್ಮ ಮಾರ್ಕೆಟ್ ಮೇಲೂ ಎಫೆಕ್ಟ್ ಆಯಿತು. ನಿನ್ನೆ US ಮಾರ್ಕೆಟು ಕೆಳಗಡೆ ಬೀಳೋದಕ್ಕೆ ಕಾರಣ ಏನು ಅಂದರೆ, CPI ಡಾಟಾ ಇದೆಯಲ್ಲ, ನಿನ್ನೆ ಕೋರ್ ಪ್ರೈಸ್ ಇಂಡೆಕ್ಸ್, ಓಕೆ, ಅದು ನೆಗೆಟಿವ್ ಆಗಿ ಬಂತು. ಇಲ್ಲಿ ನೋಡ್ಬೋದು, ನಿನ್ನೆ ಡಾಟಾ ಇದು 8:30 ನೋಡಿ, ಮಂತ್ ಆನ್ ಮಂತ್ ಸೆಪ್ಟೆಂಬರ್ದು CPI ಡಾಟಾ ಇದೆಯಲ್ಲ, 0.4% ಬಂತು. ಎಕ್ಸ್ಪೆಕ್ಟೆಡ್ ಮಾಡಿದ್ದು ಎಷ್ಟಿತ್ತು, 0.3% ಇತ್ತು. ಹಾಗೆ CPI ಇಯರ್ ಆನ್ ಇಯರ್ ಇದೆಯಲ್ಲ, ಅದು 3.7% ಇದೆ. ಓಕೆ, ಸೊ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇತ್ತು. ಹಾಗಾಗಿ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ, ಅದು ಮಾರ್ಕೆಟ್ ಮೇಲೆ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಹಾಗಾಗಿ US ಮಾರ್ಕೆಟ್ ನೆಬ್ಬಿದ್ದಿತ್ತು. ಓಕೆ, ಅದೇ ಸೇಮ್ ಕಾರಣದಿಂದ ಇವತ್ತು ಎಲ್ಲ ಏಷ್ಯನ್ ಮಾರ್ಕೆಟ್ ಇದೆಯಲ್ಲ, ತುಂಬ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಓಕೆ, ಸೊ ಈಗ ನಾವು ಏನೇನು ಟ್ರೇಡ್ ತೊಗೊಂಡಿದ್ವಲ್ಲ ಅದನ್ನು ಡಿಸ್ಕಸ್ ಮಾಡೋಣ. ಇದು ಬಂದುಬಿಟ್ಟು ಸೆನ್ಸೆಕ್ಸ್ದು 5-ಮಿನಿಟ್ ಚಾರ್ಟ್. ಓಕೆ, ಇಲ್ಲಿ ನೋಡ್ಬೋದು ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ಸೊ ಗ್ಯಾಪ್ ಡೌನ್ ಓಪನ್ ಆಗ್ತಿದ್ದಂಗೆ ನನಗೆ ಗ್ಲಾಸಲ್ಲಿದೆ. ಏನಕ್ಕೆ ಅಂದರೆ, ನಾನು ನಿನ್ನೆ ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ. ಆ ಪೊಸಿಷನ್ ಬಂದುಬಿಟ್ಟು ಬುಲಿಶ್ ಟ್ರೇಡ್, ಅಂದರೆ ನನಗೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗೋದು. ಓಕೆ, ಆದರೆ ಏನಾಯಿತು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತಲ್ಲ, ಸೊ ಹಾಗಾಗಿ ನನಗೆ ಲಾಸ್ ಆಯಿತು. ಓಕೆ, ಈಗ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ, ನನ್ನ ಟ್ರೇಡ್ ಇದೆಯಲ್ಲ, ನನ್ನ ಟ್ರೇಡ್ ಇಲ್ಲಿದೆ, ಅಂದರೆ ನನಗೆ ಈ ಪಾಯಿಂಟಿಂದ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ, ಅಂದರೆ 66,500 ಮೇಲೆ ಹೋಗಬೇಕು. ಓಕೆ, ಸೊ ಈಗ ಏನು ಮಾಡಿದೆ ಅಂದರೆ, ನಾನೀಗ ಕಾಲ್ ರೇಷಿಯೋ ಆ್ಯಡ್ ಮಾಡಿದೆ. ಓಕೆ, ನನ್ನ ಟ್ರೇಡ್ ಬಂದುಬಿಟ್ಟು ಈ ಥರ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಥರ ಇದೆ. ಓಕೆ, ಮಾರ್ಕೆಟ್ ಬಂದುಬಿಟ್ಟು ಇಲ್ಲೆಲ್ಲೋ ಇದೆ. ಓಕೆ, ಸೊ ಮಾರ್ಕೆಟು ನನಗೆ ಒಂದು 400-500 ಪಾಯಿಂಟ್ಸ್ ಮೇಲ್ಗಡೆ ಹೋದರೆ ಮಾತ್ರ ಪ್ರಾಫಿಟ್ ಆಗುತ್ತೆ, ಇಲ್ಲಾಂದರೆ ಈ ಟ್ರೇಡಲ್ಲಿ ನನಗೆ ಲಾಸ್ ಆಗುತ್ತೆ. ಹಾಗಾಗಿ ಏನು ಮಾಡಿದೆ ಅಂದರೆ, ನಾನು ಕಾಲ್ ರೇಷಿಯೋ ತೊಗೊಂಡೆ. ಕಾಲ್ ರೇಷಿಯೋ ಬಂದುಬಿಟ್ಟು 66,200 ಕಾಲ್ನ ಬೈ ಮಾಡಿದೆ, ಹಾಗೆ 66,400 ಕಾಲ್ನ ಸೆಲ್ ಮಾಡಿದೆ. ಓಕೆ, ಸೊ ಈ ಟ್ರೇಡ್ ಇತ್ತಲ್ಲ, ಈ ಟ್ರೇಡ್ನೇನು ನಾನು ಟಚ್ಚೇ ಮಾಡೋಕೆ ಹೋಗಲಿಲ್ಲ, ಇದು ಹಾಗೆ ಬಿಟ್ಟೆ. ಸೊ ಇಲ್ಲಿ ಒಂದು ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಿದೆ. ಓಕೆ, ನೋಡಿ, ಈ ಟ್ರೇಡ್ ಆ್ಯಡ್ ಮಾಡಾದ್ಮೇಲೆ ಪೇ ಆಫ್ ಡಯಾಗ್ರಾಮ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು ಈಗಿರುತ್ತೆ ತಾನೇ. ಸೊ ನಮ್ಮ ಟ್ರೇಡ್ ಇತ್ತಲ್ಲ ನಿನ್ನೆ ಪೊಸಿಷನ್ ಟ್ರೇಡು, ಅದು ಇಲ್ಲಿದೆ. ಸೊ ಬೇಸಿಕಲಿ ಹಿಂಗಿದೆ. ಸೊ ಮಾರ್ಕೆಟ್ ಬಂದುಬಿಟ್ಟು ಇಲ್ಲೆಲ್ಲೋ ಇದೆ, 66,000 ರೇಂಜಲ್ಲಿ ಇತ್ತು. ಓಕೆ, ಸೊ ಈಗ ನನಗೆ 200 ಪಾಯಿಂಟ್ ಮೇಲ್ಗಡೆ ಬಂದರೆ ಸಾಕು, ನನಗೆ ಪ್ರಾಫಿಟ್ ಆಗ್ತಾಯಿತ್ತು. ಓಕೆ, ಮೊದಲು ಎಷ್ಟಿತ್ತು ನನಗೆ ಪೊಸಿಷನಲ್ ಟ್ರೇಡಲ್ಲಿ, ಇಲ್ಲಿ 500 ಪಾಯಿಂಟು ಟ್ರಾವೆಲ್ ಆಗಬೇಕು. ಓಕೆ, ಪ್ರಾಫಿಟ್ ಆಗುತ್ತೆ. ಸೊ ಅದು ತುಂಬ ಕಷ್ಟ. ಹಾಗಾಗಿ ನಾನೇನು ಮಾಡಿದೆ, ಮಾರ್ಕೆಟ್ಗೆ ಹತ್ರ ಹೋಗ್ಬಿಟ್ಟು ಒಂದು ರೇಷಿಯೋ ಸ್ಪ್ರೆಡ್ ತೊಗೊಂಡೆ. ಓಕೆ, ಬೇಸಿಕಲಿ ಇದೇ ನನ್ನ ಮೈನ್ ಟ್ರೇಡ್. ಓಕೆ, ಅದಾದ ನಂತರ ನೋಡಿ, ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟು ಒಂದು 200 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟು ಆಲ್ಮೋಸ್ಟ್ 600 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ಓಕೆ, ನೋಡಿ, ಈ ಪಾಯಿಂಟಲ್ಲಿ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ, ಈ ಪಾಯಿಂಟು ಈ ಪಾಯಿಂಟಲ್ಲೂ, ಅಂದರೆ 66,400 ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ನನಗೆ ಅರೌಂಡ್ 10,000 ಪ್ರಾಫಿಟ್ ಆಗೋದು. ಓಕೆ, ಆದರೆ ನೋಡಿ, ಈ ಮಾರ್ಕೆಟ್ ಕೆಳಗಡೆ ಬಂತು ನೋಡಿ, ಇಲ್ಲೊಂದು 200 ಪಾಯಿಂಟ್ ಕೆಳಗಡೆ ಬಂತು ನೋಡಿ ಲಾಸ್ಟ್ ಮೂಮೆಂಟಲ್ಲಿ. ಇದರಿಂದ ಏನಾಯಿತು, ನಮಗೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಯಿತು. ಓಕೆ, ಬೇಸಿಕಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಮಾರ್ಕೆಟ್ ಕೆಳಗಡೆ ಹೋಯಿತು, ಮಾರ್ಕೆಟ್ ಕೆಳಗಡೆ ಹೋದಾಗ ನಾನು ರೇಷಿಯೋ ಸ್ಪ್ರೆಡ್ ಮಾಡಿದೆ ಹತ್ರ, ಮಾರ್ಕೆಟ್ಗೆ ಹತ್ರ ಹೋಗ್ಬಿಟ್ಟು. ಓಕೆ, ನಿನ್ನೆ ಟ್ರೇಡ್ನೇನು ನಾನು ಟಚ್ಚೇ ಮಾಡೋಕ್ಕೋಗಲಿಲ್ಲ. ಓಕೆ, ಬೇಸಿಕಲಿ ನಾನು ಏನು ಮಾಡಿದೆ ಅಂದರೆ, ನನ್ನ ರೇಂಜ್ ಇತ್ತು ನೋಡಿ, ರೇಂಜ್ ಬಂದುಬಿಟ್ಟು ಏನಿತ್ತು, 66,200 ರಿಂದ ಹೆಚ್ಚು ಕಮ್ಮಿ 66,600. ಈ ಪಾಯಿಂಟಲ್ಲಿ ಎಲ್ಲೇ ಬಂದರೂ ನನಗೆ ಪ್ರಾಫಿಟ್ ಆಗಬೇಕು, ಅಂದರೆ ಈ 400 ಪಾಯಿಂಟ್ ಇದೆಯಲ್ಲ, ಈ 400 ಪಾಯಿಂಟ್ ಒಳಗೆ ಎಲ್ಲೇ ಬಂದರೂ ಪ್ರಾಫಿಟ್ ಆಗಂಗೆ ಮಾಡಿದೆ ಅಷ್ಟೇ. ಅದೇ ನಾನು ಮೇನ್ ಮಾಡಿದ್ದು. ಅದಾದಮೇಲೆ ನಾನು ಸಣ್ಣ ಪುಟ್ಟ ಪುಟ್ ರೇಷಿಯೋ ಅವನ್ನೆಲ್ಲ ತೊಗೊಂಡೆ. ಏನಕ್ಕೆ ಅಂದರೆ, ಅದು ಮ್ಯಾನೇಜ್ ಮಾಡೋದಕ್ಕೆ ತೊಗೊತಾ ಇದೆ, ಅವು ನಾನು ಮೇನ್ ಟ್ರೇಡ್ ಆಗಿರಲಿಲ್ಲ. ಓಕೆ, ನೋಡಿ, ನನ್ನ ಮೇನ್ ಟ್ರೇಡ್ ಬಂದುಬಿಟ್ಟು 400 ಪಾಯಿಂಟ್ ರೇಂಜ್ ಕ್ರಿಯೇಟ್ ಮಾಡಿದ್ದಲ್ಲ ಪ್ರಾಫಿಟ್ಗೋಸ್ಕರ, ಅದೇ ನನ್ನ ಮೇನ್ ಟ್ರೇಡ್. ಓಕೆ, ಉಳಿದಿದ್ದೆಲ್ಲ ನಾನು ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಟ್ರೇಡ್ ಮಾಡಿಕೊಂಡೆ. ಅದು ಏನಕ್ಕೆ ಅಂದರೆ, ಮಾರ್ಕೆಟ್ ಏನೋ ರಿವರ್ಸ್ ಆದರೆ ಲಾಸ್ ಆಗಬಾರ್ದು, ಆ ಕಂಡೀಷನ್ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಮಾತ್ರ ಮಾಡಿದೆ. ಆದರೆ ಅದರಿಂದ ಏನು ನಂಗೆ ಜಾಸ್ತಿ ಯೂಸ್ ಆಗಲಿಲ್ಲ. ಓಕೆ, ಈಗ ಮಾರ್ಕೆಟ್ ಕ್ಲೋಸ್ ಆಗಿದೆ, ಏನಾಗಿದೆ ನಮ್ಮ ಟ್ರೇಡ್ ಅಂತ ಒಂದು ಸತಿ ನೋಡ್ಬಿಡೋಣ. ಓಕೆ,
ನೋಡಿ ಮಾರ್ಕೆಟ್ ಇವಾಗ ಕ್ಲೋಸ್ ಆಗಿದೆ, 4000 ಚಿಲ್ಡ್ರೆ ನನಗೆ ಪ್ರಾಫಿಟ್ ಆಗಿದೆ, 4178 ಆಗಿದೆ. ಓಕೆ ನೋಡಿ, ಇವತ್ತು ಮಾರ್ಕೆಟ್ ಬಂದುಬಿಟ್ಟು ತುಂಬ ವಾಲಿಟೈಲ್ ಆಗಿತ್ತು. ಓಕೆ ಕೆಲವು ಪ್ರೀಮಿಯಮ್ಸ್ ಇದೆಯಲ್ಲ, ಎರಡೆರಡು ರೂಪಾಯಿ ಇರಾವೆಲ್ಲ 50-50 ರೂಪಾಯಿಗೆ ಹೋಗಿದೆ. ಓಕೆ ಸೊ ನೀವು ಹುಷಾರಾಗಿ ಟ್ರೇಡ್ ಮಾಡಿ. ಸೆನ್ಸೆಕ್ಸ್ ಇದೆಯಲ್ಲ, ನಿಮಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಮಾಡೋಕ್ಕೋಗ್ಬೇಡಿ. ಏನಕ್ಕೆಂದರೆ ಇದರಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಯಾಕೆಂದರೆ ತುಂಬ ಸ್ಪೈಕ್ ಆಗ್ತಾ ಇದೆ. ಓಕೆ ಸೊ ನೀವು ಯಾವುದೇ ಪೊಸಿಷನ್ ಕ್ರಿಯೇಟ್ ಮಾಡಿದರೂ ರಿಸ್ಕ್ ಡಿಫೈನ್ ಮಾಡಿರ್ಬಿ, ನಿಮಗೆ ಗೊತ್ತಿರಬೇಕು ಇಷ್ಟೇ ರಿಸ್ಕ್ ಅಂತ. ಸ್ಟಾಪ್ ಲಾಸು ಇಟ್ಟಿರಬೇಕು ಸಿಸ್ಟಮಲ್ಲಿ. ಓಕೆ ಐ ಹೋಪ್ ನೀವು ನಿಮ್ಮ ಟ್ರೇಡ್ನ ಚೆನ್ನಾಗಿ ಮಾಡಿದ್ರೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.